ರಾಜ್ಯ ಬಿಜೆಪಿಯಲ್ಲಿ ವಿ ಸೋಮಣ್ಣ ಅವರ ಅಸಮಾಧಾನ ಶಮನವಾಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಬೇಕಾದಷ್ಟು ಕಾರಣಗಳಿಗೆ ವಿ ಸೋಮಣ್ಣ ಅವರಿಗೆ ಬೇಸರ ಆಗಿದೆ. ಎಲೆಕ್ಷನ್ ಟೈಮಿಂದನೂ ಕೂಡ, ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಈ ಚುನಾವಣೆಯ ಟೈಮಿಂದನೂ ಕೂಡ ಸೋಮಣ್ಣ ಅವರಿಗೆ ಬಹಳಷ್ಟು ಸಿಟ್ಟಿದೆ, ಕೋಪ ಇದೆ, ಬೇಸರ ಕೂಡ ಇದೆ. ನನ್ನ ಹೀಗೆ ಮಾಡಿಬಿಟ್ರಲ್ಲ, ನನ್ನ ಕ್ಷೇತ್ರ ಬೆಂಗಳೂರು ಕ್ಷೇತ್ರ ಬಿಟ್ಟುಬಿಟ್ಟು ಚಾಮರಾಜನಗರಕ್ಕೆ ಹೋಗು, ಮೈಸೂರಿಗೆ ಹೋಗು ಅಂಥೇಳಿ ನಾನು ಹಾಳು ಮಾಡಿಬಿಟ್ರಲ್ಲ, ನನ್ನ ಸೋಲಿಸ್ಬಿಟ್ರಲ್ಲ ಅಂಥೇಳಿ ಒಂದು ಬೇಸರ ಇದೆ. ಅದಕ್ಕೋಸ್ಕರವಾಗಿ ಅವರು ಜೆ ಡಿ ಎಸ್ ಬಾಗಲು ತಟ್ಟೋದ ಅಥವಾ ಕಾಂಗ್ರೆಸ್ ಬಾಗಿಲಿಗೆ ಹೋಗೋದ? ಏನು ಕಥೆ? ಜೆ ಡಿ ಎಸ್ಗೆ ಹೋದರೆ ಅನುಕೂಲನ, ಕಾಂಗ್ರೆಸ್ಗೆ ಹೋದರೆ ಅನುಕೂಲನ? ಈ ಥರದ ಲೆಕ್ಕಾಚಾರ ತುಂಬ ನಡೀತಾ ಇದೆ. ಪಕ್ಷೇತರನಾಗೆ ನಿಲ್ಲಬೇಕಾ, ತುಮಕೂರು ತನಗೆ ಸೇಫ್ ಆಗುತ್ತಾ, ಬೇರೆ ಕ್ಷೇತ್ರ ಸೇಫ್ ಆಗುತ್ತಾ, ಇಂಥ ಒಂದು ವಿಚಾರದಲ್ಲಿ ಅವರಿದ್ದಾರೆ. ಹಾಗಾಗಿ ಫೈನಲಿ ಹೇಳಿಬಿಡೋಣ, ಇರಬಹುದು, ನಮಗೆ ಗೊತ್ತಿಲ್ಲ ಇದೆ ಎಕ್ಸಾಕ್ಟ್ ಆಗಿ ಇದೆ ಆಗ್ತಾ ಇದೆಯಾ ಅಂತೇಳಿ. ವರಿಷ್ಠನ ಭೇಟಿ ಮಾಡಬೇಕು, ಈಗಲೂ ಅವರು ಬಿ ಜೆ ಪಿಯಲ್ಲೇ ಇದ್ದಾರೆ. ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠನ್ನ ಭೇಟಿ ಮಾಡಿ ಒಂದು ಮಾತುಕತೆ ಯಾಕಾಗಬಾರದು ಅಂತ ಒಂದು ಪ್ರಯತ್ನದಲ್ಲಿ ಸೋಮಣ್ಣ ಅವರಿದ್ದಾರೆ. ಎರಡು ದಿನಗಳ ಕಾಲ ದೆಹಲಿಯಲ್ಲೇ ಉಳ್ಕೊಂಡು ಅಲ್ಲಿ ಅಮಿತ್ ಶಾ ಅವ್ರನ್ನ, ನಡ್ಡಾ ಅವರನ್ನು ಮೀಟ್ ಮಾಡಿ ಮಾತುಕತೆ ಆಡಿಕೊಂಡು ಯಾಕೆ ಬರಬಾರ್ದು ಅಂತ ಕೂಡ ಸೋಮಣ್ಣ ಅವರು ಡಿಸೈಡ್ ಮಾಡಿದ್ದಾರೆ. ಏನು ವಿಷಯಗಳಪ್ಪ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಪಕ್ಷದಲ್ಲಿ ನಮಗೇನಾಗ್ತಾ ಇದೆ, ಏನು ವಿದ್ಯಮಾನ ನಡೀತಾ ಇದೆ, ನಮಗೆ ಸೋಲು ಯಾಕಾಯಿತು, ಯಾರು ನಮಗೆ ಟಿಕೆಟನ್ನು ಇಲ್ಲೇ ತಗೋ, ಇಲ್ಲೇ ಕೊಡ್ತೀವಿ ಅಂಥೇಳಿ ಇನ್ಸಿಸ್ಟ್ ಮಾಡಿದ್ರು, ನಮಗೆ ಇದರಿಂದ ಏನು ಲಾಸ್ ಆಯಿತು, ಲಿಂಗಾಯತ ಸಮುದಾಯದ ಬಗ್ಗೆ ಎಂಥ ಮೆಸೇಜ್ ಹೋಯಿತು, ಪಕ್ಷದ ಸೋಲಿಗೆ ಏನೇನು ಕಾರಣ ಆಯಿತು, ಬರೀ ತನ್ನ ಸೋಲಲ್ಲ, ಪಕ್ಷ ಕೂಡ ಸೋಲ್ತಲ್ಲ, ಈ ಪಕ್ಷದ ಸೋಲಿಗೆ ಯಾರ ದಡ್ಡತನ ಕಾರಣ, ಯಾರ ಅಸೂಯೆ ಕಾರಣ, ಯಾರ ಬೇಸರ ಕಾರಣ, ಯಾರ ತಪ್ಪಾದ ಲೆಕ್ಕಾಚಾರ ಕಾರಣ ಎಲ್ಲ ಹೇಳ್ಕೊಳ್ಬಹುದಾಗುತ್ತೆ. ರಾಜ್ಭಾಗ್ ಸೋತಿರೋ ದುಃಖದಲ್ಲಿ ಬೇಸರದಲ್ಲಿ ಅವ್ರು ಇರ್ತಾರಲ್ವಾ, ಹೇಳ್ಕೊಳ್ತಾರೆ. ಸೋಮಣ್ಣ ಅವರ ನಡೆ ಅಷ್ಟು ಈಸಿ ಕೂಡ ಇಲ್ಲ, ನಿಗೂಢವಾಗಿದೆ. ಅವರು ಹೆಜ್ಜೆ ಸುಳಿವನ್ನು, ಜಾಡನ್ನು ಬಿಟ್ಕೊಡ್ತಾ ಇಲ್ಲ. ಅಸೆಂಬ್ಲಿ ಚುನಾವಣೆ ಆದ ಮೇಲೆ ರೆಬೆಲ್ ಆಗಿರೋದು ಕೂಡ ನಿಜ. ಅವರು ನನ್ನನ್ನು ಹೀಗೆ ಮಾಡಿಬಿಟ್ರಲ್ಲ ಅಂಥೇಳಿ, ನನಗೂ ಬೇರೆ ಆಶ್ರಯ ಇದೆ, ನಾನು ಕೂಡ ಬೇರೆ ಪ್ಲಾನ್ ಮಾಡ್ಕೊಳ್ಬಹುದು ಅಂತ ಸಾಕಷ್ಟು ಸೂಚನೆಗಳನ್ನು, ಸುಳಿವನ್ನು, ಸಂದೇಶಗಳನ್ನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೊಡ್ತಾ ಇದ್ದಾರೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆದಮೇಲಂತೂ ಇದ್ದಿದ್ದು ಬೇಸರ ಆಗಿಬಿಟ್ಟಿದೆ ಅವರಿಗೆ. ರಾಜ್ಯಾಧ್ಯಕ್ಷರ ಆಯ್ಕೆ ಆಯಿತಲ್ಲ, ತಮ್ಮನ್ನೇನೋ ಕನ್ಸಿಡರ್ ಮಾಡ್ತಾರೇನೋ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಅವರಿದ್ದರು ಅಂತ ಕಾಣುತ್ತೆ. ಇದು ಆಯ್ಕೆಯಾಗಿ ವಿಜೇಂದ್ರ ಅಧ್ಯಕ್ಷ ಅಂತ ಆದಮೇಲಂತೂ ಇದ್ದಿದ್ದು ಅಸಮಾಧಾನ ಸೋಮಣ್ಣ ಅವರಿಗೆ. ಹಲವು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಸೋಮಣ್ಣ ಅವರು ಮುಂದಾಗ್ತಾ ಇದ್ದರು. ಈಗ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಕೂಡ ಮಾಜಿ ಸಚಿವ ಒಂದು ಕಡೆ ತಾಲೀಮನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಪಕ್ಷ ಯಾವುದಾದ್ರೂ ಚಿಂತೆ ಇಲ್ಲ, ಈಗ ನನ್ನೊಬ್ಬ ನನ್ನ ಹೆಸರಿಂದನೇ ಗೆಲ್ಲಬಲ್ಲೆ ಅನ್ನೋ ಒಂದು ಉಮೇದಲ್ಲಿ ಸೋಮಣ್ಣ ಅವರಿದ್ದಾರೆ. ತುಮಕೂರು ಅಥವಾ ಬೆಂಗಳೂರು ನಾರ್ತ್, ಇಲ್ಲಿಂದ ಟಿಕೆಟ್ಗೆ ಬೇಡಿಕೆ ಇಡಬಹುದು. ಬೆಂಗಳೂರು ನಾರ್ತ್ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಅಲ್ಲಿ ಅವರಿಗೆ ಲಿಂಗಾಯತ ಸಮುದಾಯ ಸಾಥ್ ಕೊಡುತ್ತೆ ಗೊತ್ತಿಲ್ಲ. ಕಾರಣ ಒಕ್ಕಲಿಗ ಸಮುದಾಯ 6.5 ಲಕ್ಷ ಜನ ಮತದಾರರು ಇದ್ದಾರೆ ಆ ಭಾಗದಲ್ಲಿ, 6.5 ಲಕ್ಷ ಮತದಾರರ ಭಾಗದಲ್ಲಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಲಿಂಗಾಯತ ಸಮುದಾಯದ ಸೋಮಣ್ಣ ಅವರಿಗೆ ಸಪೋರ್ಟ್ ಸಿಗುತ್ತೆ ಗೊತ್ತಿಲ್ಲ. ಆದರೆ ತುಮಕೂರು ಸೇಫ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತುಮಕೂರಿಂದನೂ ಕೂಡ ಟಿಕೆಟನ್ನು ಅವರು ಕೇಳಬಹುದು ಅಂತ ಒಂದಿದೆ. ಪಕ್ಷದಲ್ಲಿ ಮತ್ತೆ ಸಕ್ರಿಯ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೇನಾದರೂ ಬೇಕಲ್ಲ, ನಾನು ತುಂಬ ಆ್ಯಕ್ಟಿವಾಗಿ ಓಡಾಡ್ತೀನಿ, ಪಕ್ಷಕ್ಕೆ ಹೆಲ್ಪು ಮಾಡ್ತೀನಿ, ಆದರೆ ನನಗೇನು ಕೊಡ್ತೀರಾ ಬದಲಾಗಿ ಅಂತ ಕೂಡ ಕೇಳಬಹುದಾಗತ್ತೆ. ಸೊ ಒಂದು ವೇಳೆ ಲೋಕಸಭೆಗೆ ಟಿಕೆಟನ್ನು ಕೊಡದೇ ಇದ್ದರೆ ಪಕ್ಷ ಕೂಡ ಬಿಡುವಂಥ ಚಾನ್ಸಸ್ ಇದೆ, ಆ ಸಂದೇಶ ಕೂಡ ಕೊಟ್ಟುಬಿಟ್ಟು ಬರಬಹುದು ಅವ್ರು. ಹೀಗಾಗಿ ಭಾರಿ ನಿರೀಕ್ಷೆ ಮೂಡಿಸ್ತಾ ಇದೆ, ಕುತೂಹಲ ಕೆರಳಿಸ್ತಾ ಇದೆ ವಿ ಸೋಮಣ್ಣ ಅವರ ನಡೆ. ಲೀಡರ್ಸ್ ಕೊಡಗಿದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ವಿ ಸೋಮಣ್ಣ ಅವರು ಹೈಕಮಾಂಡ್ಗೆ ಒಂದಷ್ಟು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅವರು. ನನಗೆ ಟಿಕೆಟು ಹಾಳು ಮಾಡಿದವ್ರು ಯಾರು, ಬೇರೆ ಕಡೆ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದವ್ರು ಯಾರು, ನನ್ನದಲ್ಲದ ಕ್ಷೇತ್ರಗಳಿಗೆ ನನ್ನ ದೂಡಿದವರು ಯಾರು, ನನ್ನ ಸೋಲಿಗೆ ಏನು ಕಾರಣ ಆಯಿತು, ಪಾರ್ಟಿ ಸೋಲಿಗೆ ಏನು ಕಾರಣ ಆಯಿತು, ಯಾಕೆ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ, ನೂರಾರು ಕಾರಣ ಇರಬಹುದು. ಸೊ ಏನೇನೆಲ್ಲ ಮೆಸೇಜನ್ನು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇರಬೇಕಾದ್ರೆ ಸೋಮಣ್ಣ ಅವರು ಕೊಡಬಹುದು. ಬರೀ ಪಾರ್ಟಿ ಮಾತ್ರ ಮಾತಾಡಲ್ಲ, ನನಗೆ ಮುಂದೆ ಸಿಗಬಹುದಾದ ಸ್ಥಾನಮಾನಗಳು ಏನು ಅಂತ ಕೂಡ ಕೇಳ್ಕೊಂಡು ಬರೋ ಚಾನ್ಸಸ್ ಇದೆ ಅಲ್ವಾ ಅಂತ. ಖಂಡಿತ ರಮಾಕಾಂತ್, ಈಗಾಗಲೇ ಬಿಜೆಪಿ ವಲಯದಲ್ಲಿ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ವಿ ಸೋಮಣ್ಣನ ಅವರ ಒಂದು ನಡೆ ಸಾಕಷ್ಟು ಆ ಕುತೂಹಲ ಮೂಡಿಸ್ತಾ ಇದ್ದಾರೆ. ಅವರ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ವಿಧಾನಸಭಾ ಚುನಾವಣೆಯ ನಂತರ, ಅಂದ್ರೆ ಅವರ ಸೋಲಿನ ನಂತರ, ಸಾಕಷ್ಟು ರೆಬಲ್ ಹಾಗೂ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಕಿಡಿಕಾರಿದ್ರು. ಪಕ್ಷದ ನಾಯಕರೇ, ನಮ್ಮ ಪಕ್ಷದ ನಾಯಕರೇ ನನ್ನ ಸೋಲಿಗೆ ಕಾರಣ ಎಂಬುದು ನೇರವಾಗಿ ಮತ್ತು ಪರೋಕ್ಷವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಪಕ್ಷದಿಂದ ಅಂತರವನ್ನು ಕೂಡ ಕಾಪಾಡಿಕೊಳ್ತಾ ಇದ್ರು.
ಹೀಗಾಗಿ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರ ಬಳಿ ಅಂದ್ರೆ ನನ್ನ ಸೋಲಿಗೆ ಕಾರಣ ಏನು ಹಾಗೂ ಪಕ್ಷದಲ್ಲಿ ರಾಜ್ಯದ ಪಕ್ಷದ ಮಟ್ಟದಲ್ಲಿ ಯಾವ ರೀತಿ ಒಂದು ಷಡ್ಯಂತ್ರ ನಡೀತಾ ಇದೆ ಎಂಬ ವಿಚಾರವನ್ನ ನಾನು ಹೈಕಮಾಂಡ್ ನಾಯಕರಿಗೆ ತಿಳಿಸ್ತೀನಿ ಎಂಬ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಪ್ರಯತ್ನ ಪಟ್ಟಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ, ಹಾಗಾಗಿ ಅದನ್ನ ಫುಲ್ ಸ್ಟಾಪ್ ಹಾಕ್ಲೇಬೇಕು ಅನ್ನೋದು ಕೂಡ ಹೈಕಮಾಂಡ್ ನಾಯಕರ ನಿರ್ಧಾರ. ಜೊತೆಗೆ ಈಗಾಗಲೇ ರಾಜ್ಯದ ಪ್ರಮುಖ ನಾಯಕರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು, ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇದ್ರು. ಅದಾದ ನಂತರ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದ್ರು, ಆಗಲೂ ಕೂಡ ಸೋಮಣ್ಣನವರು ತಮ್ಮ ಅಸಮಾಧಾನವನ್ನು ಹಾಕಿದ್ರು. ಈ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಮುಂಬರುವ ಲೋಕಸಭಾ ಚುನಾವಣೆ ಕೂಡ ಇದೆ, ಯಾಕೆಂದರೆ ಲೋಕಸಭಾ ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ ಹಿರಿಯ ನಾಯಕರು ಈ ರೀತಿ ಅಸಮಾಧಾನ ಹೊರಹಾಕಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಖಂಡಿತ ಎಂಬ ವಿಚಾರವನ್ನು ಅರಿತಂಥ ಹೈಕಮಾಂಡ್ ನಾಯಕರು ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ಬುಲಾವ್ ಕೊಟ್ಟಿರುವಂಥದ್ದು, ಅಂದರೆ ದೆಹಲಿಗೆ ಬನ್ನಿ ನೀವು, ನಾವು ಭೇಟಿ ಮಾಡ್ತೀವಿ ಎಂಬ ವಿಚಾರವನ್ನು ಇಟ್ಕೊಂಡು ಅವರಿಗೆ ಬುಲಾವ್ ಕೊಟ್ಟಿರುವಂಥದ್ದು. ಹಾಗಾಗಿ ಮಾಜಿ ಸಚಿವರಾದಂಥ ವಿ ಸೋಮಣ್ಣನವರು ಈಗ ದೆಹಲಿಗೆ ತೆರಳಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಹೈಕಮಾಂಡ್ ಬಿಜೆಪಿ ನಾಯಕರಾದಂತಹ ಜೆ ಪಿ ನಡ್ಡಾ ಹಾಗೂ ಅಮಿತ್ ಶಾ ಅವರನ್ನು ಭೇಟಿ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಮೊದಲನೇದಾಗಿ ಒಂದು ನನ್ನ ವಿರುದ್ಧ ಷಡ್ಯಂತ್ರ, ಅಂದ್ರೆ ನಾನು ಸ್ಪರ್ಧೆ ಮಾಡ್ತಾ ಇದ್ದಂತಹ ಬೆಂಗಳೂರು ಕ್ಷೇತ್ರ ಗೋವಿಂದರಾಜನಗರ ಕ್ಷೇತ್ರವನ್ನು ಬಿಟ್ಟು ಚಾಮರಾಜನಗರ ಹಾಗೂ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ, ಅಲ್ಲಿ ಸೋಲಿಗೆ ಸೋತೆ. ನಾನು ಹೈಕಮಾಂಡ್ ನಾಯಕರು ಯಾವ ಒಂದು ಯಾವ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ರು ಆ ಸ್ಪಷ್ಟತೆಗೆ ನಾನು ಬದ್ಧವಾಗಿದ್ದೀನಿ, ಅವರು ಹೇಳದಂತೆ ಕೇಳಿದ್ದೀನಿ. ಹಾಗಾಗಿ ನನ್ನ ಮಾತಿಗೂ ಅವರಿಗೆ ಮನ್ನಣೆ ಕೊಡಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ವಿಚಾರವನ್ನು ಹೇಳ್ತಾ ಇದ್ರು. ಅದೇ ವಿಚಾರವನ್ನ ಇಟ್ಕೊಂಡು ಈಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ವಿ ಸೋಮಣ್ಣನವರು ಮುಂದಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕ್ಷೇತ್ರ ಅಂದ್ರೆ ತುಮಕೂರು ಅಥವಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕ್ಷೇತ್ರದಿಂದ ಕಣಕ್ಕಿಳಿಯುವುದಂತೆ ಟಿಕೆಟ್ ನೀಡಬೇಕು ಅನ್ನೋದು ಕೂಡ ಸೋಮಣ್ಣನವರು ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಸ್ವಾಮಿ.